ನಮಸ್ಕಾರ ಕ್ರಾಂತಿ ಭೂಮಿ ಓಲ್ಡ್ ಇಂಜರ್ಸ್ ಅಲ್ಲಿ ತಮ್ಮ ಹಾರ್ದಿಕ ಸ್ವಾಗತ ಜೂನ್ 9 ನಾವೆಲ್ ಕೋವಿಡ್ ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಕೇವಲ 9 ಹೀಗೆ ಸೋಂಕಿತರ ಸಂಖ್ಯೆ ಇಳಿಕೆಯಾಗುತ್ತಿದೆ ಹೀಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಿ ಸೋಪು ಬಳಸಿ ಆರೋಗ್ಯ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವ ಮೂಲಕ ಕೊರೋನಾ ವಿರುದ್ಧ ನಾವು ಯುದ್ಧ ಸೇನಾನಿಗಳಾಗಿ ಕೆಲಸ ಮಾಡಿ ವಿಜಯಗಳಾಗಬೇಕಾಗಿದೆ ಅಂತಕಂತ ಮಾತನ್ನು ಮಾಜಿ ಸಚಿವ ಜೆಡಿಎಸ್ ನ ನಾಯಕರಾಗಿರತಕ್ಕಂತ ಬಡವರ ಬಂಧು ಮತ್ತು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರತಕ್ಕಂತ ಜನಪ್ರಿಯ ನಾಯಕರಾಗಿರತಕ್ಕಂತ ಬಂಡೆಪ್ಪ ಕಾಶಂಪುರ ಅವರು ಹೇಳಿದರು ಅವರು ಕಮಠಾಣ ಹೋಬಳಿ ಕೇಂದ್ರದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 9 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಒಂದು ಸಿಎಸ್ಸಿ ಸೇರಿ 9 ಪಿಎಚ್ಸಿ ಗಳಿಗೆ ಆಕ್ಸಿಜನ್ ಕನ್ಸಂಟ್ರೇಟರ್ ಯಂತ್ರಗಳನ್ನು ಆಮ್ಲಜನಕ ಸಾಂದ್ರತೆಯ ಯಂತ್ರಗಳನ್ನು ಆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯರಿಗೆ ಹಸ್ತಾಂತರಿಸಿ ವಿತರಿಸಿ ಅವರು ಮಾತನಾಡುತ್ತಿದ್ದರು ಈ ರೀತಿಯಲ್ಲಿ ಈ ವಿಧಾನಸಭಾ ಕ್ಷೇತ್ರದ ಗೋಡಂಪಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಿರ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಭೀಮನಖೇಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮನ್ನಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮನ್ನೈಖೇಡಿ ಸಮುದಾಯ ಆರೋಗ್ಯ ಕೇಂದ್ರ ಆಂದೂರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಂಗ್ಲೇರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಮಠಾಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಬದ್ದಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಸಾಂದ್ರತೆ ಆಮ್ಲಜನಕ ಸಾಂದ್ರತೆಯ ಯಂತ್ರಗಳು ಜನತೆಗೆ ಉಪಯೋಗವಾಗಲಿವೆ ಮೂರನೆಯ ಅಲೆ ಬರುತ್ತಿದ್ದಂತೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು 12,000 ಮಕ್ಕಳಿಗೆ ಕೊರೋನಾ ವೈರಸ್ ಸೋಂಕು ತಗುಲುವ ಸಾಧ್ಯತೆ ಇದೆ ಎಂದು ತಜ್ಞರ ಅಭಿಪ್ರಾಯ ಅದರಂತೆ ಕ್ಷೇತ್ರದ ಎಲ್ಲ ಕಡೆಗಳಲ್ಲಿ ಸೂಕ್ತವಾದಂತಹ ನಿರ್ಣಯ ತೆಗೆದುಕೊಂಡಂತೆ ಆರೋಗ್ಯ ರಕ್ಷಣೆಗಾಗಿ ಎಲ್ಲ ಕಡೆಗಳಲ್ಲಿ ಮಕ್ಕಳಿಗೆ ಕೋವಿಡ್-19 ಕೊರೋನಾ ವೈರಸ್ ಮಹಾಮಾರಿಯಿಂದ ರಕ್ಷಿಸಲು ಮತ್ತು ಸೂಕ್ತ ಚಿಕಿತ್ಸೆಗಾಗಿ ಆಮ್ಲಜನಕ ಸಾಂದ್ರತೆಯ ಈ 9 ಯಂತ್ರಗಳನ್ನು ವೈಯಕ್ತಿಕವಾಗಿ ತಮ್ಮ ಸ್ನೇಹಿತರೊಡಗೂಡಿ ಈ ವ್ಯವಸ್ಥೆ ಮಾಡುವುದಾಗಿ ಜನಪ್ರಿಯ ನಾಯಕರಾಗಿರತಕ್ಕಂಥ ಮಾಜಿ ಮಂತ್ರಿ ಜೆಡಿಎಸ್ ನಾಯಕ ಹಾಲಿ ಶಾಸಕರಾಗಿರತಕ್ಕಂಥ ಬಂಡೆಪ್ಪ ಕಾಶಂಪುರ ಅವರು ಹೇಳಿದರು ಅದೇ ಅಲ್ಲೆಲ್ಲ ಜರ ಕರೆಸಿ ಡಾಕ್ಟ್ರೆ ಒಂದ್ ಜರ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಹೆಂಗೆ ಹೆಂಗ ಆಪರೇಟ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಬೇಕಲ್ಲ ಇರ್ಬಿ ಯಾಕಂದ್ರೆ ಗೊತ್ತಾಗಲ್ಲ ಅದು ತಾನೇ ಪ್ರೊಡ್ಯೂಸ್ ಮಾಡ್ತದ ಹೆಂಗದ ಇದು ಸರ್ ಇದು ವಾಟರ್ ಇನ್ ಪ್ರೊಡ್ಯೂಸ್ ಆಗ್ತದ ಸರ್ ಇದು ವಾಟರ್ ಇದು ಬರ್ತದ ಸರ್ ಬಲ್ಬು ಹಾಫ್ ವಾಟರ್ ಹಾಫ್ ವಾಟರ್ ಆಗ್ತದೆ ವಾಟರ್ ಇನ್ ತರ್ಸ್ ಮಹಾಮಾರಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ದಿನದಿಂದ ಕಡಿಮೆ ಆಗ್ತಾ ಇದೆ ಅದಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ತಾವು ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಂತ ರೀತಿಯಲ್ಲಿ ತಾವು ವಿಚಾರ ಮಾಡಿ ಮಂಥನ ಮಾಡಿ ಈ ಪರಿಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ತಾವು ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ತೆರಳಿ ಸಾರ್ವಜನಿಕರಲ್ಲಿ ಮಾಹಿತಿ ನೀಡಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಿ ಸೋಪು ಬಳಸಿ 6 ಅಡಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ತಾವು ನೀಡಿರಿ ಸರ್ ಅನೇಕ ಕಡೆ ಸಾಂತ್ವನ ಕೂಡ ತಾವು ಹೇಳಿದಿರಿ ಪರಿಹಾರ ಕೂಡ ನೀಡಿದಿರಿ ಆಹಾರ ಧಾನ್ಯಗಳ ಕಿಟ್ಗಳು ಕೂಡ ನೀಡಿದಿರಿ ಈ ಹಿನ್ನೆಲೆಯಲ್ಲಿ ಸರ್ ಮತ್ತೆ ಇದು ಹೊಸ ಹೆಜ್ಜೆ ಯಾವುದು ಇಡ್ತಾ ಇದ್ರಿ ಸರ್ ಈಗ ತಮಗೆ ಗೊತ್ತಿದೆ ಈ ಒಂದು 2ನೇ ಅಲೆ ಏನು ಇಡೀ ದೇಶದಲ್ಲಿ ಬಂತು ಅವಾಗ ಸಾಕಷ್ಟು ಜನ ಈ ಒಂದು ಆಕ್ಸಿಜನ್ ಕೊರತೆಯಿಂದ ಭಾಳಷ್ಟು ನರಳಾಡಿ ಮತ್ತು ಹಳ್ಳಿನಿಂದ ಪಟ್ಟಣ ತನಕ ಭಾಳಷ್ಟು ಸಮಸ್ಯೆ ಆಗಿದೆ ಹಾಗಾಗಿ ಅದೆಲ್ಲ ಮನದಂಡು ಇವತ್ತು ನಂದು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ 9 PSCಗಳು ಬರ್ತಾವೆ 1 CSC ಬರುತ್ತೆ ಅದಕ್ಕೆ ಇವತ್ತು ನಾವೇನದಲ್ಲ
ಈ ಒಂದು ಒಂದೊಂದು ಪಿ ಎಸ್ ಸಿಗೆ ಮಿನಿಮಮ್ ಒಂದು ಈಗ ತಕ್ಷಣ ಆಕ್ಸಿಜನ್ ಕಾನ್ಸಂಟ್ರೇಟೆಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು 9 ಪಿ ಎಸ್ ಸಿಗೆ ಒಂದೊಂದು ಆಮೇಲೆ ಸಿ ಎಸ್ ಸಿಗೆ ಒಂದು ಅದರಲ್ಲಿ 5 ಲೀಟ್ರ್ ಕೆಪಾಸಿಟಿ ಇದ್ದಾವೆ 5 ಏನದಲ್ಲ 10 ಲೀಟ್ರ್ ಕೆಪಾಸಿಟಿ ಇದ್ದಾವೆ 10 ಲೀಟ್ರ್ ಕೆಪಾಸಿಟಿ ಅಂತಂದರೆ ಹೆಚ್ಚು ಕಮ್ಮಿ 2 ಪೇಷೆಂಟ್ಗೆ ಏನದಲ್ಲ ಅಲ್ಲಿ ಆಕ್ಸಿಜನ್ ಕೊಡ್ಬೋದು ಇವತ್ತು ಹಳ್ಳಿಯಲ್ಲಿ ಏನೊಂದು ಪೇಷಂಟ್ ಬಂದ ತಕ್ಷಣ ಅವ್ರಿಗೆ ಆಕ್ಸಿಜನ್ದು ಸಿಲಿಂಡ್ರ್ ಹುಡುಕೋದು ಇನ್ನೊಂದು ಇರಬಾರ್ದು ಎಂಬ ನಿಟ್ಟಿನಲ್ಲಿ ಎಮರ್ಜೆನ್ಸಿ ತಕ್ಷಣವಾಗಿ ಅವರಿಗೆ ಒಂದು ಆಕ್ಸಿಜನ್ ಸವಲತ್ತು ಸಿಗಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಈ ಒಂದು ನನ್ನ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಪಿ ಎಸ್ ಸಿ ಮತ್ತು ಸಿ ಎಸ್ ಸಿಗೆ ಇದು ಕೊಡ್ತಾ ಇದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಒಂದೊಂದು ಆ್ಯಡ್ ಮಾಡ್ತೀನಿ ಮತ್ತು ಸರ್ಕಾರದಿಂದ ಇನ್ನೂ ಬರ್ತಾ ಇದ್ದಾವೆ ಅವು ಯಾಕಂದರೆ ಇವು ಸರ್ಕಾರದಲ್ಲ ಕೆಲವು ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಇದಕ್ಕೇನದಲ್ಲ ನಾವು ವ್ಯವಸ್ಥೆ ಮಾಡಿದ್ದೀವಿ ಹಾಗಾಗಿ ಇವತ್ತು ನಾವು 3ನೇ ಅಲೆಗೆ ಬರುತ್ತೆ ಎಂಬ ಒಂದು ನಿರೀಕ್ಷೆಯಲ್ಲಿ ಇವತ್ತು ಸಾಕಷ್ಟು ನಾವು ವ್ಯವಸ್ಥೆ ಮಾಡ್ಕೋಬೇಕಾಗಿದೆ ಯಾಕಂದರೆ ಇವತ್ತು ಆಕ್ಸಿಜನ್ ಒಂದು ಇಂಥ ಚೀಸ್ ಅದ ಇವತ್ತು ಕಮ್ಮಿ ಇದೆ ಅಂತಂದರೆ 24 ಅವರ್ಸ್ ಕೊಡ್ಬೇಕು ಅದಕ್ಕೆ ಎಲ್ಲ ಕಡೆ ಜನ್ರೇಟರ್ ವ್ಯವಸ್ಥೆ ಇದೆ ಇಲ್ಲಿ ಒಂದಿಲ್ಲ ಇಲ್ಲಿ ಜನ್ರೇಟರ್ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಹಾಗಾಗಿ ಮುಂದಿನ 3ನೇ ಅಲೆಗೆ ಸಜ್ಜಾಗ ಕಡೆಯಿಂದ ಇದು ಒಂದು ಸ್ಟೆಪ್ಪು ಅಷ್ಟೇ ಅಲ್ಲ ಯಾವುದೇ ಒಂದು ಪೇಷಂಟ್ ಹಳ್ಳಿ ಲೆವೆಲ್ನಲ್ಲಿ ಅವ್ರಿಗೆ ತಕ್ಷಣ ಬಂದವರಿಗೆ ಮಿನಿಮಮ್ ಒಂದು ಆಕ್ಸಿಜನ್ನಾರ ಸಿಗೋಂಥ ಸವಲತ್ತು ಆಗಬೇಕು ಅಂಥೇಳಿ ಇವತ್ತು ಸಮಸ್ತ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೊಂದು ಪಿ ಎಸ್ ಸಿಯಲ್ಲಿ ಒಂದೊಂದು ಆಕ್ಸಿಜನ್ ಕಾನ್ಸಂಟ್ರೇಟರು ಮತ್ತು ಏನು ಸ್ಯಾನಿಟೈಸೇಷನ್ ಇದೆ ಸ್ಯಾನಿಟೈಸರು ಇವತ್ತು ಕೈ ಸ್ಯಾನಿಟೈಸೇಷನ್ ಮಾಡ್ಕೊಂಬೋದೇ ಭಾಳ ಇಂಪಾರ್ಟೆಂಟ್ ಇದೆ ಮಾಸ್ಕ್ ಹಾಕೋಬೇಕು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಹಾಗಾಗಿ ಇವತ್ತು ಒಂದೊಂದು ಪಿ ಎಸ್ ಸಿಗೆ 10 ಲೀಟ್ರು ಸ್ಯಾನಿಟೈಸರು ಏನದಲ್ಲ ಇವತ್ತು ವಿತರಣೆ ಮಾಡ್ತಾಯಿದ್ದೀವಿ ಇದಕ್ಕೂ ಎಲ್ಲರಿಗೆ ಕಳಿಸ್ತಾ ಇದ್ದೀವಿ ಹಾಗಾಗಿ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ಜನರು ಇನ್ನೂ ಸಾಕಷ್ಟು ಇದಕ್ಕೆ ನಾವು ಅಂತರ ಕಾಯ್ಕೊಡ್ಬೇಕು ಮಾಸ್ಕ್ ಹಾಕೋಬೇಕು ಕೈ ತೊಳ್ಕೋಬೇಕು ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಅಷ್ಟೇ ಅಲ್ಲ ಇವತ್ತು ವ್ಯಾಕ್ಸಿನೇಷನ್ 18 ವರ್ಷಕ್ಕಿಂತ ಹೆಚ್ಚು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಇವತ್ತು ಎಲ್ಲರೂ ವ್ಯಾಕ್ಸಿನೇಷನ್ ತೊಗೊಂಬಂಥ ಕೆಲಸನೂ ಮಾಡಬೇಕು ಯಾಕಂದರೆ ಮುಂದೆ ನಮಗೆ ಪ್ರೊಟೆಕ್ಷನ್ ನಿನ್ನೆ ಇಲ್ಲೇ ಕಂಪ್ಟಣ್ಣಲ್ಲಿ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಮಾಡಿದ್ದೆವು ಇವತ್ತು ತಮ್ಮ ಮುಖಾಂತರ ನಾನು ಹೇಳ್ತೀನಿ ಆ ವ್ಯಾಕ್ಸಿನೇಷನ್ನು ತಗೋಬೇಕು ಎಂಬ ನಿಟ್ಟಿನಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಎಲ್ಲ 9 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯ ಸಿಬ್ಬಂದಿಗಳು ಈ ನಿಟ್ಟಿನಲ್ಲಿ ಶ್ರಮಿಸಿ ಪ್ರತಿಯೊಬ್ಬರು ಕೂಡ ಯುದ್ಧ ಸೇನಾನಿಗಳಾಗಿ ದುಡಿಯುತ್ತಿದ್ದಾರೆ ಅದಕ್ಕೆ ನಾಗರಿಕರು ಕೈ ಜೋಡಿಸಿ ದುಡಿಯಬೇಕಾಗಿದೆ ಎಂದು ಅವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಜನತೆಗೆ ಕಡ್ಡಾಯವಾಗಿ ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕೆಂದು ಮನವಿಯನ್ನು ಮಾಡಿದ ಅವರು ಈ ನಿಟ್ಟಿನಲ್ಲಿ ಯಾವ ತರಹ ಜನತೆ ಈ ಸಂದರ್ಭದಲ್ಲಿ ಕಷ್ಟಕ್ಕೆ ಸಿಲುಕಿದರು ಅಂತಕ್ಕಂಥ ಮಾತನಾಡಿ ಈ ಮುಂಬರುವ ದಿನಗಳಲ್ಲಿ ಕೊರೋನಾ ಮುಕ್ತ ಕ್ಷೇತ್ರ ಆಗಬೇಕು ಕೊರೋನಾ ಮುಕ್ತ ಜಿಲ್ಲೆಯಾಗಬೇಕು ಕೊರೋನಾ ಮುಕ್ತ ರಾಜ್ಯವಾಗಬೇಕು ಅಂತಕ್ಕಂಥ ಭಾವನೆಯನ್ನು ಮಾಜಿ ಮಂತ್ರಿ ಹಾಲಿ ಶಾಸಕ ಬಂಡೆಪ್ಪ ಕಾಶಂಪುರ ಅವರು ತಿಳಿಸಿ ಈ ಆಮ್ಲಜನಕ ಸಾಂದ್ರತೆ ಯಾವ ರೀತಿ ಆಕ್ಸಿಜನ್ ಕನ್ಸಂಟ್ರೇಟರ್ ಯಂತ್ರದಿಂದ ಆಮ್ಲಜನಕ ಉತ್ಪಾದನೆ ಆಗುತ್ತದೆ ಯಾವ ರೀತಿ ಕೆಲಸ ಮಾಡ್ತದೆ ಒಂದು ಯಂತ್ರ ಇಬ್ಬರಿಗೂ ಅದು ಆಮ್ಲಜನಕವನ್ನು ಕೊಡುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ವಿವರಿಸಿದರು ಅಂದರೆ ಇತರೆ ಕ್ಷೇತ್ರದ ಶಾಸಕರಿಗೆ ಮತ್ತು ಬೇರೆ ಕಡೆಯೂ ನಾವು ಮಾಡಲಿದ್ದೀರಿ ಈಗ ಮಾದರಿ ಅಂದರೆ ಸರ್ಕಾರಕ್ಕೆ ಯಾವ ರೀತಿ ತಾವು ಸಂದೇಶ ಹೇಳ್ತೀರಿ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಈಗ ಸರ್ಕಾರಗಳೇ ಇಷ್ಟೊತ್ತಿಗೆ ಎಚ್ಚೆತ್ಕೊಂಡು ಎಲ್ಲ ಪಿ ಎಸ್ ಸಿಗಳಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಯಾಕಂತಂದರೆ ಅದು ಭಾಳ ನೀಡ್ ಆಫ್ ದಿ ಅವರ್ ಇದೆ ಈಗ ಇದು ಹಾಗಾಗಿ ಇವತ್ತು ನಾನು ಈಗ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೂ ಹೇಳ್ತೀನಿ ಇನ್ನೂ ಭಾಳಷ್ಟು ಬೇಕು ನಮಗೆ ಇವತ್ತು ನೋಡಿ 3ನೇ ಅಲೆ ನಮಗೆ ಮಕ್ಕಳಿಗೆ ಬರ್ತದ ಅಂತಿದೆ ಈಗ ಮಕ್ಕಳಿಗೆ ಅಂತಂದರೆ ಅಟ್ಲೀಸ್ಟ್ ಒಂದೊಂದು ಪಿ ಎಸ್ ಸಿಯಲ್ಲಿ ಒಂದೊಂದು ಪೀಡಿಯಾಟ್ರಿಕ್ ಡಾಕ್ಟ್ರ್ ಬೇಕು ಈಗ ಆಲ್ರೆಡಿ ಒಂದು ಅಲಾರಾಮ್ ಗಂಟೆ ಸಿಕ್ಬಿಟ್ಟಿದೆ ನಮಗೆ ಮ್ಯಾಕ್ಸಿಮಮ್ ಮಕ್ಕಳು ಇಲ್ಲಿ ನಮ್ಮ ಬೀದರ್ನಾಗೆ 12,000 ಮಕ್ಕಳಿಗೆ ಮಿನಿಮಮ್ ಆ್ಯಬೆಟ್ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಒಂದು ರಿಪೋರ್ಟ್ ಇದೆ
ಹಂಗೆ 50 ಪಿ ಎಸ್ಸಿಗೆ ಹೋದಾಗ ಒಂದೊಂದು ಡಾಕ್ಟ್ರ್ ಮಕ್ಕಳದ ಪೀಡಿಯಾಟ್ರಿಕ್ ಡಾಕ್ಟ್ರ್ ಬೇಕು ಅಲ್ಲಿ, ಒಂದು ನ್ಯೂನಿಟಲ್ ಕೇರ್ ಬೇಕಲ್ಲಿ. ಇವೆಲ್ಲ ನಾವು ಇವತ್ತು ಸಜ್ಜು ಮಾಡಿ ಇವತ್ತು ಮುಂದೆ ವ್ಯವಸ್ಥೆ ಮಾಡಿ ತಿಂಗಳು ದೀಡ್ ತಿಂಗಳಿನಲ್ಲಿ ಇವತ್ತು ನಾವು ಮಾಡಬೇಕಿದು. ಯಾಕಂದರೆ ಎಲ್ಲೋ ಒಂದು ಕಡೆ ಅಕ್ಟೋಬರ್ನಲ್ಲಿ ನಮ್ಮ 3ನೇ ಅಲೆ ಸ್ಟಾರ್ಟ್ ಆಗುತ್ತೆ ಎಂಬ ಒಂದು ಗುಮಾನಿ ಈಗ ನಡೀತಾ ಇದೆ. ಹಾಗಾಗಿ ಇವತ್ತು ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅಂತಲ್ಲ, ಇವತ್ತು ಕೈಲಾದಷ್ಟು ಸಾರ್ವಜನಿಕ ಜೀವನದಲ್ಲಿ ಯಾವ್ಯಾವ ಸೋರ್ಸ್ನಿಂದ ಯಾವ್ಯಾವ ರೀತಿಯಿಂದ ಆಗ್ತದೆ ನಮ್ಮ ಜನರಿಗೆ ಒಳ್ಳೇದು ಮಾಡಬೇಕು ಆ ರೀತಿ ಮಾಡಬೇಕಾಗುತ್ತೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇದು ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಖಂಡಿತ ಇದರಿಂದ ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ ಎಂಬ ಒಂದು ಆಸೆ ನನಗೆ. ಬ್ರಿಮ್ಸ್ನಲ್ಲಿ ಈಗ ಅನೇಕ ವಿದ್ಯಾರ್ಥಿಗಳು ಈಗ ಇದ್ದಾರೆ, 100 ವಿದ್ಯಾರ್ಥಿಗಳಿದ್ದಾರೆ, ಎಂ ಬಿ ಬಿ ಎಸ್ 4 ವರ್ಷ ಮುಗಿಸಿದ್ದಾರೆ, ಇಂಟರ್ನ್ಶಿಪ್ ಕೋರ್ಸ್ನಲ್ಲಿದ್ದಾರೆ, ಅಂಥ ವಿದ್ಯಾರ್ಥಿಗಳನ್ನು ಹೆಚ್ಚುವರಿ ಸೇವೆಗೆ ಪಡಿಬೋದು ಅಂತಕ್ಕಂಥ ಮಾಹಿತಿಯನ್ನು 100% ಆ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಈಗ ಹೇಳಿ ಅವರಿಗೆಲ್ಲ ಡ್ಯೂಟಿ ಹಾಕಿದ್ದಾರೆ. ಮುಂದಿನ ಇನ್ನೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಂಥ ಪ್ರಯತ್ನ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕಾದಂತ ಕರ್ತವ್ಯ ನೀ ನಿಟ್ಟಿನಲ್ಲಿ ಸರ್, ತಮ್ಮ ಮೂಲಕ ಯಾರ್ಯಾರು ಅಟೆಂಡ್ ಮಾಡ್ತಾರೆ ಮಾಡ್ತಾ ಹೋಗಿ. ಧನ್ಯವಾದಗಳು ತಾವು ಇಂಥ ಒಂದು ಸಂದರ್ಶನ ನೀಡಿದಕ್ಕೆ ಧನ್ಯವಾದಗಳು. ಬೀದರ್ ಜಿಲ್ಲಾ ಕುಷ್ಠರೋಗಿಗಳ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಡಿ ಎಲ್ ಓ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಮಾತನಾಡಿ, ಈ ಆಕ್ಸಿಜನ್ ಕನ್ಸಂಟ್ರೇಟರ್ ಯಂತ್ರದ ಬಳಕೆ ಮತ್ತು ವಿಧಾನದ ಬಗ್ಗೆ ತಿಳಿಸಿ ರೋಗಿಗಳಿಗೆ ಯಾವ ರೀತಿ ಆಮ್ಲಜನಕವನ್ನು ಆಕ್ಸಿಜನ್ ಅನ್ನು ಕೊಡಬಹುದು ಅಂತಕ್ಕಂಥದ್ದು ಮತ್ತು ಯಂತ್ರದ ಬಗ್ಗೆ ವಿವರವಾಗಿ ತಿಳಿಸಿದರು. ಈ ಕೊರೋನಾ ಮಹಾಮಾರಿ ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಎರಡನೇ ಅಲೆ ಒಮ್ಮೆಲೆ ಉಲ್ಬಣಗೊಂಡು ನಮ್ಮ ಅನೇಕ ಕೇಸ್ಗಳು ಬಂದು ಏನಾಗಿತ್ತಂತಂದರೆ ನಾವು ಮೊದಲೇನಂದರೆ ತಾಲೂಕು ಆಸ್ಪತ್ರೆಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ನಾವು ಸುಸಜ್ಜಿತ ಮಾಡ್ಕೊಂಡಿದ್ದೀವಿ ಇಂಥ ಕೊರೋನಾ ಕೇಸ್ಗಳು ಬಂದಾಗ ಚಿಕಿತ್ಸೆ ಮಾಡಲಿಕ್ಕೆ. ಅಂಥ ಸಂದರ್ಭದಲ್ಲಿ ಒಮ್ಮೆಲೆ ಉಲ್ಬಣಗೊಂಡಂಥ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಕೊರತೆ ಆಯಿತು, ಬೆಡ್ಗಳ ಕೊರತೆ ಆಯಿತು. ಅದಕ್ಕಾಗಿ ಇಂಥ ಒಂದು ಪರಿಸ್ಥಿತಿ ಎದುರಾದಾಗ ನಾವೇನಂದರೆ ಜನಪ್ರತಿನಿಧಿಗಳ ಮತ್ತು ಏನಂತಂದರೆ ಸಂಘ ಸಂಸ್ಥೆಗಳ ಒಂದು ಸಹಕಾರ ಪಡೆದು ನಾವು ಅಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ. ಆ ನಿಟ್ಟಿನಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ಬಲವರ್ಧನೆ ಮಾಡಬೇಕು. ಮೂರನೇ ಅಲೆಯಲ್ಲಿ ಕೇಸ್ಗಳು ಜಾಸ್ತಿ ಬಂದಾಗ ನಮ್ಮಲ್ಲಿ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನಂತಂದರೆ ಬೆಡ್ಗಳ ಕೊರತೆ ಆಗಬಾರ್ದು, ಆಕ್ಸಿಜನ್ ಕೊರತೆ ಆಗಬಾರ್ದು. ಒಂದು ವೇಳೆ ಪಟ್ಟಣಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಅಲ್ಲಿ ಬೆಡ್ಗಳು ಫುಲ್ ಆದಾಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಚಿಕಿತ್ಸೆ ಕೊಡಲಿಕ್ಕೆ ಮುಂದೆ ಬರಬೇಕು ಅನ್ನುವಂಥ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಬಲವರ್ಧನೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಗೊತ್ತು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು 10 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಮತ್ತು 5 ಲೀಟರ್ ಕೆಪಾಸಿಟಿಗಳು ಇರ್ತಕ್ಕಂಥ ಅದೇ ಒಂದು ತಾಸಿಗೆ ಎಷ್ಟು ಉತ್ಪಾದನೆ ಯಾವ ರೀತಿ ಆಗ್ತದೆ ಸರ್? ಇದು ಪ್ರತಿ ನಿಮಿಷಕ್ಕೆ 5 ಲೀಟರ್ ಕೊಡುತ್ತೆ ಸರ್. ಒಂದು ಪ್ರತಿ ನಿಮಿಷಕ್ಕೆ ಇದು 10 ಲೀಟರ್ ಕೊಡುತ್ತೆ. 10 ಲೀಟರ್ ಹಾಂ ಸರ್. ಹ್ಞೂ, ಅಷ್ಟೊಂದು ಆಕ್ಸಿಜನ್ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೊಂದು ಆಕ್ಸಿಜನ್ ಅದು ಕೊಡುತ್ತೆ. ಸೊ ಆ ಒಂದು ಅದರಲ್ಲಿ ಎಂತಂದ್ರೆ ನಾವು ಅನೇಕ ರೋಗಿಗಳನ್ನು ಕೂಡ ನಾವು ಉಳಿಸಬಹುದು. ಈ 10 ಲೀಟರ್ದಲ್ಲಿ 2 ಪೇಷಂಟ್ ಕಂಟಿನ್ಯೂಷನ್ ಉಳಿಸಬಹುದು, ಮಾಡಬಹುದು. ಜಾಸ್ತಿ ಬೇಕಾದ್ರೆ 1 ಪೇಷಂಟ್ಗೂ ಕೂಡ ನಾವು ಮಾಡಬಹುದು. ಈಗ ಮತ್ತೆ ಪೇಷಂಟ್ಗೆ ಬೇರೆ ಅನುಕೂಲ ರೀತಿಯಲ್ಲಿ ಅಂತಕ್ಕಂಥದ್ದು ಯಾವುದು ಆಗ್ತದೆ ಸರ್? ಇಲ್ಲಿ ಏನು ಕೂಡ ಈಗ ಆಕ್ಸಿಜನ್ ಪ್ಲಾಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ, ಮತ್ತು ಇಲ್ಲಿನೂ ಕೂಡ ಆಕ್ಸಿಜನ್ ಇನ್ನು ಮುಂದೆ ಸೆಂಟ್ರಲೈಸ್ ಆಕ್ಸಿಜನೇಷನ್ ಕೂಡ ಮಾಡ್ಬೋದು ಇನ್ನು ಮುಂದೆ. ಮಾಡ್ಬೋದು. ಸದ್ಯ ಪ್ರಾಥಮಿಕ ಹಂತದಲ್ಲಿ ಈ ಒಂದು ಚಾಲನೆ ಭಾಳ ಖುಷಿ ತಂದಿದೆ. ಅದೇ ರೀತಿ ಎಲ್ಲ ಗ್ರಾಮೀಣ ಭಾಗದಲ್ಲಿ ಕೂಡ ಆಗಲಿಕ್ಕೆ ಅನ್ಯ ಜಿಲ್ಲಾಧಿಕಾರಿಗಳು ಸರ್ ಕೂಡ ಮತ್ತು ಎಚ್ ಓ ಸರ್ ಕೂಡ ಕ್ರಮ ತಗೊಳ್ತಾ ಇದ್ದಾರೆ ಸರ್ ಆಲ್ರೆಡಿ. ಧನ್ಯವಾದಗಳು ಸರ್. ಮಾನ್ಯ ಮಾಜಿ ಮಂತ್ರಿಗಳು, ಈ ಭಾಗದ ಶಾಸಕರಿಗಿಂತ ಸನ್ಮಾನಿಸಿದ ಬಂಡೆಪ್ಪ ಕಾಶೆಂಪುರ ಅವರು ಇವತ್ತು ನಮ್ಮ ಕಂಸಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎಲ್ಲ ಪೂರಾ ನಮ್ಮ ಇಡೀ ಕಾಲೇಜ್ ಕೇಂದ್ರಗಳಿಗೆ ಎಲ್ಲ ಕೇಂದ್ರಗಳಿಗೆ ಕೊಡ್ತಾರೆ, ನಮಗೂ ಕಮಟಣ ಕೊಡ್ತಾರೆ. ಅದಕ್ಕಾಗಿ ಸಮಸ್ತ ಕಮಟಣ ಗ್ರಾಮದ ಜನತೆಯ ವತಿಯಿಂದ ನಾನು ಅವ್ರಿಗೆ ತುಂಬ ಹೃದಯ ವಂದನೆ ಸಲ್ಲಿಸ್ತೇನೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತ ಸಂಖ್ಯೆ ಕಡಿಮೆ ಆಗುತ್ತಿದೆ. ಜೂನ್ 9 ಇಂದು ಕೇವಲ 9. ಈ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಕಡ್ಡಾಯವಾಗಿ ಸ್ಯಾನಿಟೈಸರ್ ಬಳಸಿ, ಸೋಪು ಬಳಸಿ, 6 ಅಡಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಅಂತಕ್ಕಂಥ ಜಾಗೃತಿ ಮಾಹಿತಿಯನ್ನು ತಾವು ಮಾಡಿರುವುದಾಗಿ, ನಿಯಂತ್ರಣ ತಂದಂತಹ ಈ COVID-19 ನಿಯಂತ್ರಣ ಮಾಡಿದ್ದಕ್ಕಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಬೆಂಗಳೂರಿನಲ್ಲಿ ತಮಗೆ ಪೇಡ ತಿನ್ನಿಸಿದ್ದಾರೆ, ಅವರು ಖುಷಿಪಟ್ಟಿದ್ದಾರೆ, ತಮಗೂ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಪಶುಸಂಗೋಪನೆ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಪ್ರಭು ಬಿ ಚವ್ಹಾಣ್ ಅವರು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಹೀಗಾಗಿ ಎಲ್ಲ ಸೂಕ್ತ ರೀತಿಯಲ್ಲಿ ಬ್ರಿಮ್ಸ್ ಮತ್ತು ಇತರೆ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಆಮ್ಲಜನಕ ಕೊರತೆ ಉಂಟಾಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ
ಮಿಮ್ಸ್ ಅಲ್ಲಿ ಆಮ್ಲಜನಕದ ಘಟಕ ಕಾರ್ಯಾರಂಭ ಮಾಡಲಿದೆ ಅಂತಕಂತ ಮಾತನ್ನು ಕೂಡ ಅವರು ತಿಳಿಸಿದರು. ನಮ್ಮ ಜಿಲ್ಲಾಡಳಿತ ತಾಲೂಕಾಡಳಿತ ಹೆಲ್ತ್ ಡಿಪಾರ್ಟ್ಮೆಂಟ್ಗಳಿಂದ ಕೋವಿಡ್-19 ಬಹಳ ಕಡಿಮೆ ಆಗ್ತಾ ಇದೆ. ನಿನ್ನೆ ನಾವು ಸಿ ಎಂ ಕಡೆ ಹೋಗಿದ್ದೀನಿ. ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು ನಮ್ಮ 6-7 ಮೀಟರ್ ಏನೇನು ಮಾಡಿದ್ರಿ, ಯಾವ ರೀತಿ ಕಂಟ್ರೋಲ್ ಆಗಿದೆ, ಮೊದಲು ಬಹಳ ಬರ್ತಾ ಇದ್ವು 6-7 ಮೀಟರ್ ನಾವು ಡೀಟೇಲ್ ಚರ್ಚಾ ಏನೇನು ಮಾಡಿದ್ವಿ. ನಮ್ಮ ಜಿಲ್ಲಾಡಳಿತ, ನಮ್ಮ ತಾಲೂಕಾಡಳಿತ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಅಂಗನವಾಡಿ ಆಶಾ ಕಾರ್ಯಕರ್ತ ಯಾವ ರೀತಿ ಕೆಲಸ ಮಾಡಿದ್ದಾರೆ. ನಾನು ಟೋಟಲ್ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗೆ ನಿನ್ನೆ ಟ್ವೀಟ್ ಮಾಡಿದ್ದೀನಿ. ಆಮೇಲೆ ಲಾಕ್ಡೌನ್ ಕೂಡ ನಮ್ಮ ಪೊಲೀಸ್ ಅಧಿಕಾರಿ ಒಳ್ಳೆ ರೀತಿ ಹ್ಯಾಂಡಲ್ ಮಾಡಿ ಈ ಒಳ್ಳೆ ಬಿದರ್ನಲ್ಲಿ ತಮ್ಮೆಲ್ಲ ಕರ್ತವ್ಯದಿಂದ ಈಗೂತ ರಾಜ್ಯದಲ್ಲಿ ಕೋವಿಡ್ ಕಡಿಮೆ ಆಗ್ತಾ ಇದೆ. ಈಗ ನಮ್ಮ ನಂಬರ್ 1 ಬಿದರ್ ಆಗಿದೆ. ಇದು ಬಹಳ ಕಡಿಮೆ ಪಾಸಿಟಿವ್ ಕೇಸಲ್ಲಿ ಬಂದಿದೆ. ಹಾಗಾಗಿ ಈ ಕೋವಿಡ್-19 ಆಲ್ಮೋಸ್ಟ್ ಬಿದರಿಂದ ಹದಪಾರ ಆಗ್ತಾ ಇದೆ. ಬಟ್ ನಾವು ಗ್ಯಾಪಿಲ್ ಆಗಬಾರ್ದು. ನಾವು ಏನು ಸ್ಥಿತಿ ಇದೆ ಆಸ್ ಪರ್ ಕೆಲಸ ಮಾಡಬೇಕು. ಅದಕ್ಕಾಗಿ ನಾವು ಎಲ್ಲ ಅಧಿಕಾರಿಗಳ ಜೊತೆ ನಿರಂತರವಾಗಿ ಕಮ್ಯುನಿಕೇಷನ್ ಮಾಡಿ ಯಾವ 3ನೇ ಆಗಲಿ ಬರಲಿ 4ನೇ ಆಗಲಿ ಬರಲಿ ಸಿದ್ಧ ಆಗಬೇಕು. ಈ ಥರ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಿ ಎಂ ಸಹ ಬಹಳ ಖುಷಿ ಆಯಿತು. ಚೌಹಾನ್ ಅವರೇ ಒಳ್ಳೆ ಮಾಡಿದ್ದೀನಿ ನಾನು. ದಿವಸ ಬಾರ್ಡರ್ ಏರಿಯಾ ನಮ್ಮ ಬಿಜಾಪುರಿ ಜಿಲ್ಲೆ ಹಿಂಗೆ ಆಗಿದೆ, ರಿಪೋರ್ಟ್ ನಾನು ಸಬ್ಮಿಟ್ ಮಾಡಿದ್ದೀನಿ. ಹಾಗಾಗಿ ಸಿ ಎಂ ಅವರು, ಸಿ ಎಂ ಸಾಹೇಬರು ಬಹಳ ಖುಷಿಯಾಯಿತು. ನಮ್ಮದು ಖುಷಿಯಾಯಿತು. ಅವನು ಎಲ್ಲ ನಮ್ಮ ಎಲ್ಲ ಅಧಿಕಾರಿಯವರು ಸಪೋರ್ಟ್ ಮಾಡಿ ಸಿ ಎಂ ನಮ್ಮದು ವೆರಿ ಗುಡ್ ಗುಡ್ ಕಂಗ್ರಾಚುಲೇಷನ್ ಹೇಳಿದರು. ಹಾಗಾಗಿ ನಮ್ಮ 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 ಪೇಡ ತಿಂದರು ಕೊಟ್ಟು ತಾವು ನೀವು ಪೇಡ ಕೊಟ್ಟು ಮಸಿಲ ಬೇರೆ ಕೊಟ್ಟು ಬರ್ಬೋದು. ಯಾಕಂದರೆ ಪೇಡ ತಂದರೆ ಕ್ಯಾಮ್ರಾ ಇದಿಲ್ಲ, ನಾನು ಇಟ್ಟಿದ್ವಿ. ಹಾಗಾಗಿ ಈ ಥರ ಆಗಿದೆ. ಈಗಂತೂ ನಾವು ಸಂತಪುರ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರ ತಾಲೂಕಿನಲ್ಲಿ ಈ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ವಿಸಿಟ್ ಮಾಡಿದ್ದೀನಿ. ಈ ಹೊಸ ಪ್ಲಾಂಟ್ ನಮ್ಮ ಕಡೆ ನಿರ್ಮಾಣ ಆಗ್ತಾ ಇದೆ. 390 LPM ಕೆಪಾಸಿಟಿ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಅನ್ನಿವತ್ತು ಬಂದಿದ್ದೀವಿ. ಡಿಸ್ಪೆಂಟ್ ಆಗಿದೆ. ಶೀಘ್ರದಲ್ಲಿ ಸಂತಪುರ್ ಹಾಸ್ಪಿಟಲ್ನಲ್ಲಿ ಈ ಪ್ಲಾಂಟ್ ನಾವು ಚಾಲನೆ ಕೊಡ್ತೀವಿ. ಜಿಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಕಡೆಯಿಂದ ಅವರು ನಮ್ಮ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅವರು ಅಭಿನಂದನೆಗಳು. ಅವ್ರಿಗೆ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂದರೆ ಅವರು ಕಂಪ್ಲೀಟ್ ಆದಮೇಲೆ ಸರ್ ತಮ್ಮ ಜೊತೆ ಬರ್ತೀವಿ. ಆಮೇಲೆ ಸಂಪರ್ಕ ಮಾಡಿದ್ದಾರೆ ಅವರು. ಆಮೇಲೆ ರಿಮ್ಸ್ನಲ್ಲಿ ಕೂಡ ಬೀದರ್ನಲ್ಲಿ ರಿಮ್ಸ್ ಹಾಸ್ಪಿಟಲ್ ಕೂಡ ಆಕ್ಸಿಜನ್ ನಮ್ಮದು ಜಾಸ್ತಿ ಆಗಬೇಕು. ಹಾಗಾಗಿ ಈ ರಿಮ್ಸ್ ಹಾಸ್ಪಿಟಲ್ ಕೂಡ 1000 LPM ಕೆಪಾಸಿಟಿ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ನಿರ್ಮಾಣ ಆಗ್ತಾ ಇದೆ. ಈ ಪ್ಲಾಂಟ್ ಕೂಡ DRDO ಡಿಫೆನ್ಸ್ ರಿಸರ್ಚ್ ಡಿಫೆನ್ಸ್ ಆರ್ಗನೈಸೇಷನ್ ಈ ಕಡೆ ಕಂಪನಿ ಕಡೆಯಿಂದ ನಮ್ಮದೇ ಅವರು ಆನ್ಸರ್ ಮಾಡ್ತಾ ಇದ್ದಾರೆ, ನಮ್ಮ ಬ್ರಿಮ್ ಕೊಡ್ತಾ ಇದ್ದಾರೆ. ಅವರೇ ಕೂಡ ನಮ್ಮ ಬಿದರ್ ಮಾಜತೆ ಕಡೆಯಿಂದ ಅಭಿನಂದನೆ. ತಾವು ವೆರಿ ಗುಡ್, ನಮ್ಗೆ ತುಂಬ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ಪೇಡ ತಿನ್ನಿಸಿದ್ದಾರೆ ಸಿ ಎಂ ಅಂತಕ್ಕಂಥ ಮಾತನ್ನು ಕೂಡ ಪಶುಸಂಗೋಪನೆ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಅವರು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಖುಷಿಯಿಂದ ಹಂಚಿಕೊಂಡ ಮಾತುಗಳಿವು. ಹೀಗೆ ಸಿ ಎಂ ಅವರು ತಮಗೆ ಈ ರೀತಿ ಪ್ರಶಂಸೆ ಮಾಡಿ ಪೇಡ ತಿನ್ನಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇನ್ನು ನಮ್ಮ ಬೀದರ್ನ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಸ್ವಚ್ಛಾಗಿ ನಿಂತಿದ್ದಾರೆ. 3ನೇ ಅಲೆ ತಡೆಗೆ ನಮ್ಮ ವೈದ್ಯ ಸಿಬ್ಬಂದಿಗಳು ಆಸ್ಪತ್ರೆಗಳಲ್ಲಿ ನಡೆದಂಥ ಎಲ್ಲ ವೈದ್ಯರ ಆದಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಸನ್ನದ್ಧರಾಗಿದ್ದಾರೆ. 3ನೇ ಅಲೆ ತಡೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತಕ್ಕಂಥ ಮಾತನಾಡಿ 3ನೇ ಅಲೆ ಮಕ್ಕಳಿಗೆ
ತೊಂದರೆ ಉಂಟಾಗಬಹುದಾಗಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ ವೈದ್ಯ ತಂಡ ಅಂತಕಂತ ಮಾತನ್ನು ಕೂಡ ಸಚಿವ ಪ್ರಭು ಬಿ ಚವ್ಹಾಣ್ ಅವರು ವಿವರಿಸಿದರು. ಚರ್ಚೆ ಮಾಡಿ ಡಾಕ್ಟರ್ ಕೊಟ್ಟಿ ಬೇರೆ ಸ್ಕ್ಯಾನ್ ಮಷಿನ್ ಮಂಜೂರಾಗಿದೆ. 4,92,00,000 ವೆಚ್ಚದಲ್ಲಿ ಆರ್ಡರ್ ಬಂದಿದೆ. ಶೀಘ್ರದಲ್ಲಿ ಬ್ರಿಮ್ಸ್ನಲ್ಲಿ 2 ಸ್ಕ್ಯಾನ್ ಅವು ಯೂಸ್ ಮಾಡಬಹುದು. ಹಾಗಾಗಿ ನಮ್ಮ ಮಾತಕ್ಕೆ ಬೆಲೆ ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಡಾಕ್ಟರ್ ಸುಧಾಕರ್ಗೆ. ಆಮೇಲೆ ಮೊದಲು ಕೂಡ ಬಿದರ್ನಲ್ಲಿ ಕೋವಿಡ್ ಟೆಸ್ಟ್ ಲ್ಯಾಬ್ ಇದ್ದಿಲ್ಲ. ಮೊದಲು ಫಸ್ಟ್ ನಾವು ಕಲಬುರ್ಗಿ ಬರಬೇಕು, ಬಟ್ ನಾವು ಎಲ್ಲ ಉಪಟ್ ಮಾಡಿ ನಮ್ಮ ಬಿದರ್ನಲ್ಲಿ ಕೋವಿಡ್ ಟೆಸ್ಟ್ ಲ್ಯಾಬ್ ಆಲ್ರೆಡಿ ಚಾಲೂ ಆಗಿದೆ. ಈ ಭಾಳ ನೆಸೆಸರಿ, ಕಲಬುರ್ಗಿ ಹೋಗಬೇಕು, ಬೆಂಗಳೂರು ಕಳಿಸ್ಬೇಕು, ಭಾಳ ಸಮಸ್ಯೆ ಆಯಿತು. ಇದು ನಮ್ಮ ಬ್ರಿಮ್ಸ್ನಲ್ಲಿ ಬೀದರ್ನ ಬ್ರಿಮ್ಸ್ನಲ್ಲಿ ಸಿಟಿ ಸ್ಕ್ಯಾನ್ ಒಂದೇ ಇತ್ತು, ಅದನ್ನ ಮತ್ತೆ ಇನ್ನೊಂದು ಸಿಟಿ ಸ್ಕ್ಯಾನ್ ಬರಲಿದೆ. ಸುಮಾರು 4.92 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೊಂದು ಸಿಟಿ ಸ್ಕ್ಯಾನ್ ಬೀದರ್ನ ಬ್ರಿಮ್ಸ್ನಲ್ಲಿ ಬರಲಿದೆ ಅಂತಕ್ಕಂಥ ಮಾತನ್ನು ಕೂಡ ಪ್ರಸ್ತುತ ಸಂಗೋಪನೆ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಪ್ರಭು ಬಿ ಚವ್ಹಾಣ್ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ ಮಾಹಿತಿಯನ್ನು ನೀಡಿದರು. ನಾವು ಕಾಯಬೇಕು, ವೇಟ್ ಮಾಡಬೇಕು. ಮತ್ತೆಲ್ಲ ಕೃಪೆಯಿಂದ ಈ ಥರ ಆಗಿದೆ, ನಮ್ಮ ಲ್ಯಾಬ್ ಕೂಡ ನಡೀತಾ ಇದೆ. ಆಮೇಲೆ ನಾವು ಲಸಿಕೆ ವ್ಯಾಕ್ಸಿನ್ ಕೂಡ ಪ್ರೋಗ್ರಾಮ್ನ ಕೂಡ ನಿರಂತರ ನಡೀತಾ ಇದೆ. ನಿನ್ನೆ ಪ್ರಧಾನಮಂತ್ರಿಯವರು ತಮ್ಮ ಎಸ್ಟಿಮೇಟ್ ಹೇಳಿದರು, ಎಲ್ಲರಿಗೂ ನಾವು ಹೀಗೆ ಕೊಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ದೇಶ ಬಗ್ಗೆ ಕಳಕಳಿ ಇದೆ, ದೇಶ ಬಗ್ಗೆ ಚಿಂತನ ಮಂಥನ ಇದೆ. ಪ್ರಧಾನಮಂತ್ರಿಗೆ ಕೂಡ ನಾವು ಸಲ್ಲಿಸ್ತೀನಿ. ಆಮೇಲೆ ಮೊದಲು ನಾನು ರಾಜ್ಯ ಸರ್ಕಾರ ಕಡೆಯಿಂದ ಕರೋನಾ ಫ್ರಂಟ್ ಲೈನ್ಗೆ ನಾನು ಹೆಸರು ಕೊಡ್ತಾ ಇದ್ದೀವಿ. ಈ ಕುರಿತ ನಮ್ಮ ಮುಖ್ಯಮಂತ್ರಿ ಅವರ ಕುಟುಂಬೇ ಕೊಡಬೇಕು ನಿರ್ಣಯ ಆಗಿದೆ, ಆರ್ಡರ್ ಆಗಿದೆ. ಅವ್ರಿಗೆ ಕೂಡ ನಾನು ಲಸಿಕೆ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಭಾಳ ನಮ್ಮದು ಖುಷಿ ಆಗ್ತಾ ಇದೆ. ಜೂನ್ 9 COVID-19 ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ 9, ಹೀಗೆ ಬೀದರ್ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇಳಿಕೆ. ಸಚಿವ ಪ್ರಭು ಚವ್ಹಾಣ್ ಹರ್ಷ ವ್ಯಕ್ತಪಡಿಸಿದರು. 8 ಗ್ರಾಮ ಪಂಚಾಯತ್ನಲ್ಲಿ ವಿಜಿಟ್ ಮಾಡಿದ್ದೀನಿ, PSC ವಿಜಿಟ್ ಮಾಡಿದ್ದೀನಿ, ಆಶಾ ಕಾರ್ಯಕರ್ತ, ಅಂಗನವಾಡಿ ಕಾರ್ಯಕರ್ತ, BDO ಎಲ್ಲ ತಗೊಂಡು ಏನೇನು ಮಾಡಿದ್ದೀರಿ, ಏನು ಅವೇರ್ನೆಸ್ ಮಾಡಿದ್ದೀರಿ, ಮನೆಯವ್ರಿಗೆ ಏನು ಹೇಳ್ತಾ ಇದ್ದೀರಿ, ಎಲ್ಲ ನಾವು ಕೋವಿಡ್ ಬಗ್ಗೆ ಒಳ್ಳೆ ರೀತಿ ನಮ್ಮ ಅವರ ತಾಲೂಕು ಆಗಿದೆ. ನಾವು ಮಾನ್ಸೂನ್ ಚಾಲೂ ಆಗಿದೆ, ನಮ್ಮ ಅಗ್ರಿಕಲ್ಚರ್ ಕಡೆಯಿಂದ 152 ಸೇಲ್ ಪಾಯಿಂಟ್ನಲ್ಲಿ ವಿಜಯ ವಿತರಣೆ ಸಾಯಬೀನ ಉಳಿದೆಲ್ಲ ಚಾಲೂ ಆಗಿದೆ. ಎಲ್ಲ ರೈತರು ಖುಷಿ ಪಡ್ತಾ ಇದ್ದಾರೆ. ರೈತರಿಗೆ ನಾನು ಜಲ್ದಿ ಇಲ್ಲಾಂದರೆ ನಾವು 9-10 ಚಾಲು ಮಾಡ್ತೀವಿ, ಬಟ್ ನಾನು 3 ಜೂನ್ಗೆ ನಾನು ಹೇಳಿ ಎಲ್ಲ ಕಡೆ ಎಲ್ಲ ತಾಲೂಕಿನಲ್ಲಿ ಕೋವಿಡ್ ಸಂಬಂಧದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ರೈತರಿಗೆ ಬೀಜ ಸಿಗಬೇಕು, ಗೊಬ್ಬರ ಸಿಗಬೇಕು, ಆಲ್ರೆಡಿ ಚಾಲೂ ಆಗಿದೆ. ಈ ಥರ ರಿಪೋರ್ಟ್ ಇದೆ. ಇವತ್ತ ಬೀದರ್ ಜಿಲ್ಲೆಯಲ್ಲಿ ಭಾಳ ಒಳ್ಳೆಯ ಸುದ್ದಿ. ಇವತ್ತಿಂದ 9 ತಾರೀಕಿಂದ ಆಲ್ರೆಡಿ ಕೇಸಸ್ 9. ನಾನು ಸ್ಟೇಟ್ ಡಿಜಿನಲ್ ಕೆಳಗೆ ಬಂದಿ 09 ಆಗಿದೆ. ಟೋಟಲ್ ಪಾಸಿಟಿವ್ ಕೇಸಸ್ 23,991, ಆಕ್ಟಿವ್ ಕೇಸಸ್ 190, ಹೋಮ್ ಐಸೋಲೇಷನ್ 85, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ 34, ಇವತ್ತು ಪ್ರೆಸೆಂಟ್ ಡೇಟ್ 1, ಇವತ್ತು ಡಿಸ್ಚಾರ್ಜ್ ಆಗಿದೆ 20, ಇವತ್ತು ಹೊಸ ಕೇಸ್ ಇವತ್ತು ತಾರೀಕಿನಲ್ಲಿ ಅಡ್ಮಿಟ್ ಆಗಿದೆ 1, ಇವತ್ತು ಎಲ್ಲ ಟೆಸ್ಟಿಂಗ್ 3,000, ರೆಮಡೇಶ್ವರ್ ಫುಲ್ ಸ್ಟಾಕ್ ಇದೆ, ಟ್ರಿಪ್ಸ್ನಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ,
ಪ್ರೈವೇಟ್ ತಾಲೂಕು ನಾವು ಮಾರ್ಷನ್ ಕೊಟ್ಟಿದ್ದೀವಿ ಟೋಟಲ್ ಬ್ಲ್ಯಾಕ್ ಫಂಗಸ್ ಜಾಸ್ತಿ ಆಗ್ತಾ ಇದೆ 26 ಆಗಿದೆ 26 ಪತ್ತೆ ಆಗಿದೆ ಅಡ್ಮಿಟ್ 15 ಇದೆ ಟ್ರೀಟ್ಮೆಂಟ್ ನಡೀತಾ ಇದೆ ನಮ್ಮ ಡಾಕ್ಟರ್ ಟೀಮ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಇತ್ತಂಕ ಯಾವ ಡೆತ್ ಆಗಿಲ್ಲ ವಿಷಾದ ಕೂಡ ಆಗಿಲ್ಲ 15 ಇದೆ ಆಮೇಲೆ ಮೆಡಿಸಿನ್ ಎಲ್ಲಾನು ಕೂಡ ಅವೈಲೇಬಲ್ ಇದೆ ವೈದ್ಯನಾಡಿ ಹಳ್ಳಿ ಕಡೆ ಈ ಪ್ರೋಗ್ರಾಮ್ ಕೂಡ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತರಿಂದ 6050 ಇತ್ತಂಕ ಆಗಿದೆ ಆಲ್ಮೋಸ್ಟ್ ನಮ್ಮ ವಿಸಿಟ್ ನಮ್ಮ ಆಶಾ ಕಾರ್ಯಕರ್ತ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆ ಪೂರ್ಣ ಆಗ್ತಾ ಇದೆ ವ್ಯಾಕ್ಸಿನ್ ಕೂಡ ನಡೀತಾ ಇದೆ ಈ ತರ ನಮ್ಮ ರಿಪೋರ್ಟ್ ಇದೆ ತಾವೆಲ್ಲ ಸಹಕಾರ ಔರಾದ್ ತಾಲೂಕಿನಲ್ಲಿ ಹಲವೆಡೆ ಗ್ರಾಮಗಳಲ್ಲಿ ತಾವು ಸಂಚರಿಸಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಂದರ್ಶನ ಮಾಡಿ ಅಲ್ಲಿ ತೆರಳಿ ರೈತರಿಗೆ ಬೀಜ ವಿತರಣೆ ಕಾರ್ಯಕ್ರಮವನ್ನು ತಾವು ಪರಿಶೀಲನೆ ಮಾಡಿದ್ದಾಗಿ ಪಶುಸಂಗೋಪನೆ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಬಿ ಚೌಹಾಣ್ ಅವರು ಬೀದರ್ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಜನತೆ ಕಡ್ಡಾಯವಾಗಿ ಕೋವಿಡ್ ಲಸಿಕೆಯನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದಾಗಿ ಅವರು ತಿಳಿಸಿ ರೈತರು ಈಗ ಖುಷಿಯಲ್ಲಿದ್ದಾರೆ ಸಮಯಕ್ಕೆ ಸರಿಯಾಗಿ ಮಳೆ ಬಂದಿದೆ ಬೀಜವನ್ನು ಬಿತ್ತುತ್ತಿದ್ದಾರೆ ರೈತ ಸಂಪರ್ಕ ಕೇಂದ್ರಗಳಿಂದ ರೈತರು ಬೀಜವನ್ನು ಒಯ್ಯುತ್ತಿದ್ದಾರೆ ಸರ್ಕಾರದ ನೀತಿ ನಿಯಮಗಳನ್ನು ಪಾಲಿಸಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಿ 6 ಅಡಿ ಸಾಮಾಜಿಕ ಅಂತರದಿಂದ ರೈತರು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತಕ್ಕಂತಹ ಮಾತನ್ನು ಪಶುಸಂಗೋಪನೆ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಪ್ರಭು ಬಿ ಚೌಹಾಣ್ ಅವರು ಬೀದರ್ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಈ ಅವರ್ನೆಸ್ನಿಂದ ಬೀದರ್ ಮಾರ್ಗದಿಂದ ಯಶವಾದಿಂದ ಶ್ರೀಮತಿ ಉಮಾದೇವಿ ಪ್ರಕಾಶ್ ಖಂಡ್ರೆ ಫೌಂಡೇಶನ್ ವತಿಯಿಂದ ಸ್ಯಾನಿಟೇಷನ್ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಭಾರತೀಯ ಮಠ ಸಂಸ್ಥಾನದ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಗುರುಬಸವ ಪಟ್ಟದೇವರು ದಿವ್ಯ ನೇತೃತ್ವ ವಹಿಸಿ ಚಾಲನೆ ನೀಡಿದರು ಕಿರಣ್ ಕುಮಾರ್ ಖಂಡ್ರೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿಷಯ ಮುಗಿತು ನಾಳೆ ಇನ್ನಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿರುವ ನಮಸ್ಕಾರ ನಾನು ನಾಗಚೈತನ್ಯ ಮಾಪುರ್ ಕ್ರಾಂತಿ ಭೂಮಿ ಓಲ್ಡ್ ಥಿಂಕರ್ಸ್